ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ಚಳಿಗಾಲಕ್ಕೆ ಸಂಜೆ ಟೈಮು ಅಥವಾ ಬೆಳಗ್ಗೆ ಟಿಫನ್ಗಾದರೂ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ತರಕಾರಿ ಮತ್ತು ಅವರೆಕಾಳನ್ನು ಹಾಕಿ ತುಂಬ ಟೇಸ್ಟಿಯಾಗಿ ಈಸಿ ಮೆಥಡಲ್ಲಿ ಮಾಡ್ತಕ್ಕಂತಹ ಉಪ್ಪಿಟ್ಟನ್ನು, ಬಗ್ಸಿ ರವೆ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ಅದಕ್ಕೆ ನೋಡಿರಿ, ಒಂದು ಅರ್ಧ ಕೆ ಜಿ ಅಥವಾ 400 ಗ್ರಾಮ್ ಅಷ್ಟು ಬನ್ಸಿ ರವೆ ಅಥವಾ ನೀವು ಯಾವುದೇ ರವೆ ತಗೋಬೋದು. ಅದನ್ನು ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದ್ರಿಂದ ಸಿಹಿಯೆಲ್ಲ ಮತ್ತು ನೀಟಾಗಿ ಹದವಾಗಿ ಹುರಿಯುತ್ತೆ, ಫ್ರೈ ಆಗುತ್ತೆ ರವೆ. ನೋಡಿರಿ, ಈ ಥರ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಕೆಂಪಕ್ಕೂ ಮಾಡಬಾರ್ದು, ಮೀಡಿಯಮಲ್ಲಿ ಫ್ರೈ ಮಾಡಿಕೊಂಡು ಹಾಗೆಯೇ ಒಂದು 3 ಸ್ಪೂನಷ್ಟು ಯಾವುದಾದ್ರೂ ಆಯಿಲ್ ಹಾಕೋಬೋದು, ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನು ಸಾಸಿವೆ ಹಾಕೋಬೇಕು. ನೀವು ತುಪ್ಪನಾದರೂ ಹಾಕ್ಕೋಬೋದು. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಅದು ಸಿಡ್ದಾದ ನಂತರ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನ ಬೇಳೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಫ್ರೈ ಮಾಡ್ಕೊಂಡ ನಂತರ ಒಂದು ಈರುಳ್ಳಿನ ಹಾಕ್ಕೋಬೇಕು, ಕಟ್ ಮಾಡ್ಕೊಂಡಿರ್ತಕ್ಕಂತಹ ಒಂದು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿನ ಸಹ ಚೆನ್ನಾಗಿ ಫ್ರೈ ಆದ ನಂತರ ನೋಡಿರಿ, ಒಂದು ದೊಡ್ಡ ಬೌಲಷ್ಟು ಅವರೆಕಾಳನ್ನು ತೊಗೋಬೇಕು. ಸ್ವಲ್ಪ ಎಳೆ ಅವರೆಕಾಳನ್ನು ಆರಿಸ್ಕೊಂಡು ತೊಗೊಂಡ್ರೆ ಉಪ್ಪಿಟ್ಟಿಗೆ ಚೆನ್ನಾಗೂ ಬೇಯುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಸ್ವಲ್ಪ ಸಣ್ಣ ಎಳೆಕಾಳನ್ನು ಆರಿಸ್ಕೊಂಡು ತೊಗೋಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಕಾಳುಗಳು ಮತ್ತು ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ, ಬೇಯುತ್ತೆ. ಹಾಗೆಯೇ ಅದಕ್ಕೆ ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ, ಇದು ಖಾರ ಕಡಿಮೆ ಇದೆ, ಒಂದು 5-6 ತೊಗೊಂಡಿದ್ದೀನಿ. ಹಾಗೆಯೇ ಹುರುಳಿಕಾಯಿ 1 ಬೌಲಷ್ಟು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆಯೇ ಕ್ಯಾರೆಟ್ 1 ಬೌಲಷ್ಟು, ಹಾಗೆಯೇ 1 ಬೌಲಷ್ಟು ಆಲೂಗಡ್ಡೆ, 1 ಚಿಕ್ಕ ಟೊಮೊಟೊ ಅದನ್ನು ಸಹ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡಬೇಕು. ತರಕಾರಿನ ಜಾಸ್ತಿ ಬೇಯಿಸಬಾರ್ದು, ಜಾಸ್ತಿ ಬೇಯಿಸಿದ್ರೆ ಟೇಸ್ಟು ಚೆನ್ನಾಗಿರಲ್ಲ, ಅದರಿಂದ ಮೀಡಿಯಮ್ಮಾಗಿ ಬೇಯಿಸ್ಬೇಕು. ಹಾಗೆಯೇ ಅದಕ್ಕೆ 1:2 ಕನ್ಸಿಸ್ಟೆನ್ಸಿ, ನಿಮಗೆ ಎಷ್ಟು ಬೇಕೋ ಗಡ್ಡೆ ಉದುರುದ್ರಾಗಿರಬೇಕು ಅಂದರೆ ನೀರು ಕಡಿಮೆ ಮಾಡ್ಕೋಬೇಕು, ತೆಳುವಾಗಿರಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಮಾಡ್ಕೋಬೇಕು. ಮೀಡಿಯಮ್ಮಾಗಿ ಇರಲಿ ಅಂದರೆ 1:2 ನೀರು ಹಾಕ್ಕೊಂಡ್ರೆ ತೆಳುನೂ ಆಗಲ್ಲ ಅಥವಾ ಈ ಕಡೆ ಉದುರುದ್ರಾಗು ಇರಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರುತ್ತೆ. ಹಾಗೆಯೇ ನೋಡಿರಿ, ಈಗ 1-2 ನಿಮಿಷ ಕುದಿಸ್ಕೊಂಡಾದ ನಂತರ 1 ಬೌಲಷ್ಟು ತೆಂಗಿನ ತುರಿಯನ್ನು ಹಾಕ್ಕೋಬೇಕು. ಹಾಗೆಯೇ 1 ಬೌಲಷ್ಟು ಸಬ್ಬಸಿಗೆ ಸೊಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು ಎರಡನ್ನು ಸಹ. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು, ಫ್ಲೇವರು ಸಹ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಂದು. ಹಾಗೆಯೇ ಸೊಪ್ಪನ್ನು ಹಾಕಿ 1 ಕುದಿ ಬಂದ ನಂತರ ರವೆನ ಹಾಕ್ಕೋಬೇಕು. ನೋಡಿರಿ, ರವೆನೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಜಾನಕ್ಕೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹಾಕ್ಕೋಬೇಕು. ಈ ತರಕಾರಿ ಉಪ್ಪಿಟ್ಟಿಗೆ ಈ ರವೆ ಗಂಟು ಬೀಳಲ್ಲ, ಅಥವಾ ಬರೀ ಪ್ಲೈನ್ ಉಪ್ಪಿಟ್ಟು ಅಥವಾ ಖಾರ ಬಾತ್ ಮಾಡಬೇಕಾದ್ರೆ ಗಂಟು ಬೀಳೋ ಚಾನ್ಸಸ್ ಇರುತ್ತೆ, ಆದರೆ ಈ ತರಕಾರಿ ಉಪ್ಪಿಟ್ಟಲ್ಲಿ ರವೆ ಗಂಟು ಬೀಳಲ್ಲ. ಅದರಿಂದ ನೋಡಿರಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಟಿರಬೇಕು ಸ್ಟವ್ ಉರಿನ. ನೋಡಿರಿ, ಈ ಥರ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ಮುಚ್ಚಿ 1-2 ನಿಮಿಷ ಹಾಗೆಯೇ ಸಣ್ಣ ಉರಿಲೆ ಬೇಯಿಸ್ಕೋಬೇಕು. ಮತ್ತೆ ಇನ್ನೊಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿರಿ, ಏನು ಕಲರ್ಫುಲ್ಲಾಗಿ ತರಕಾರಿ ಎಲ್ಲನೂ, ಅವರೆಕಾಳು ತರಕಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಟೇಸ್ಟನ್ನು ಸಹ ಅಷ್ಟೇ, ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಚಳಿಗೆ ಸಂಜೆ ಟೈಮನ್ನು ಸಹ ಕ್ವಿಕ್ಕಾಗಿ ಮಾಡ್ಕೋಬೋದು, ಹಾಗೆಯೇ ಟಿಫನ್ಗೂ ಮಾಡ್ಕೋಬೋದು, ಹಾಗೆ ರಾತ್ರಿ ಡಿನ್ನರ್ಗೂ ಲೈಟ್ ಡಿನ್ನರ್ಗೆ ಮಾಡ್ಕೋಬೋದು. ಹಾಗೆಯೇ ಡಯಟ್ ಮಾಡ್ತಕ್ಕಂಥವ್ರು ಅಥವಾ ಶುಗರ್ನವರು ಸಹ ತುಂಬ ಹೆಲ್ತಿಯಾಗಿರುತ್ತೆ. ಹಾಗಾಗಿ ತರಕಾರಿ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಅದರಿಂದ ತರಕಾರಿ ಎಲ್ಲನೂ ಹೆಚ್ಚಿಗೆ ಹಾಕ್ಕೋಬೇಕು. ರವೆನ ಕಡಿಮೆ ಹಾಕ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗೂ ಟೇಸ್ಟನ್ನು ಸಹ ಚೆನ್ನಾಗಿರುತ್ತೆ. ನೋಡಿರಿ, 2 ನಿಮಿಷ ಆದಮೇಲೆ ಈ ಥರ 1:2 ಕನ್ಸಿಸ್ಟೆನ್ಸಿ, ಎಷ್ಟು ನೀರು ಹಾಕ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ, ತೆಳುವಾಗೂ ಆಗಲ್ವ, ತೀರ ಉದುರುದ್ರಾಗೂ ಆಗಲ್ಲ, ತುಂಬ ಟೇಸ್ಟಿಯಾಗಿತ್ತು ಈ ಮೆಥಡು. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.